ಯಾಕೆ ಕಮಲಿ ಅವರ ಡಲ್ ಆಗಿದ್ದೀರಾ? ಹಂಗೇನಿಲ್ಲ ಸರ್. ಯಾಕೆ ಕಮಲಿ ಅವರ ವಿಷಯ ಮುಚ್ಚಿಟ್ರಿ? ತಲೆ ಸುತ್ತ ಬಿದ್ರಂತ ನಿಜ ತಾನೆ ಸರ್? ಅದು ಇದು ನನಗೆ ಹೇಗೆ ಗೊತ್ತಾಯ್ತು ಅಂತಾನ? ಕಮಲಿ ಅವರ ನಿಮ್ ಉಸಿರಾಟದಲ್ಲಿ ಸ್ವಲ್ಪ ಏರುಪೇರಾದ್ರೂ ನಂಗೆ ಗೊತ್ತಾಗ್ಬಿಡತ್ತೆ. ಅಂಥದ್ರಲ್ಲಿ ಇದು ಗೊತ್ತಾಗಲ್ವಾ? ಇವತ್ತು ನಿಮ್ಗೆ ತಲೆ ಸುತ್ತ ಬಂತು, ಆದ್ರೆ ನನ್ನ ಹತ್ರ ಹೇಳಲಿಲ್ಲ. ಅದಕ್ಕೆ ಈಗಲೂ ಡಲ್ ಆಗಿರೋದಲ್ವಾ ನೀವು ಸರ್? ಕಮಲಿ ಅವರ ನೀವೇನು ರೀಸನ್ಸ್ ಕೊಡೋ ಹಾಗಿಲ್ಲ. ಈಗ ಹೋಗ್ತಾ ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಕೊಂಡೇ ಹೋಗೋಣ. ಅಯ್ಯೋ ಸರ್, ಅದಕ್ಕೆ ಕೀಟೊಂದು ತಲೆ ಕೆಡಿಸ್ಕೋ. ಕಮಲಿ ಅವರ ಹೆಲ್ತ್ ವಿಷಯದಲ್ಲಿ ನೆಗ್ಲೆಕ್ಟ್ ಮಾಡ್ಕೊಡ್ದು. ಬೇಬಿ ಮಾತಾಡ್ಬೇಡಿ ಮಾಮ್. ನೀವು ನನಗ್ ಸುಳ್ಳು ಹೇಳಿದ್ರಿ, ನಂಬ್ಸಿದ್ರಿ, ಏನ್ ನನ್ ಫೀಲಿಂಗ್ ಜೊತೆ ಆಟ ಆಡ್ತಾ ಇದೀರಾ ನೀವು? ಬೇಬಿ ನನ್ ಮಾತ್ ಕೇಳು. ಹೌದು ಮಾಮ್, ನಿಮ್ ಮಾತ್ ಕೇಳಿದೆ. ಆ ಕಮಲಿ ವಿನ್ ಆಗಿದ್ನ ನೋಡ್ಕೊಂಡ್ ಬಂದಿದ್ದು. ಆಹಾ, ಅದೆಷ್ಟು ಈಸಿ ಆಗಿ ಹೇಳ್ಬಿಟ್ರಲ್ಲ ಮಾಮ್. ತಮಿಳ್ನಾಡು ಟೀಮ್ ಸ್ಟ್ರಾಂಗ್ ಆಗಿದ್ದಾರೆ, ಅವ್ರು ಹೀಗ್ ಮಾಡ್ತಾರೆ ಹಾಗ್ ಮಾಡ್ತಾರೆ ಅಂತಲ್ಲ. ನಾನ್ ನಿಮಗ್ ಕಾಲ್ ಮಾಡಿದಾಗ ಕಮಲಿ ಸೆಕೆಂಡ್ ಹಾಫ್ ಅಲ್ಲಿ ಸೋಲ್ತಾಳೆ ಅಂತ ಹೇಳಿದ್ರಿ. ಹಾ, ರಿಸಲ್ಟ್ ನನ್ ಪರವಾಗಿ ಇರುತ್ತೆ ಅಂತಾನೂ ಹೇಳಿದ್ರಿ. ನಾನು ಇದನ್ನೆಲ್ಲ ಕೇಳಿ ಓ ನೀವೇನು ಮಾಡಿದೀರಾ, ಕಮಲಿ ಸೋಲ್ತಾಳೆ ಅಂತ ಲಾಸ್ಟ್ ವರ್ಗೂ ವೇಟ್ ಮಾಡಿ ನೋಡಿದ್ರೆ ನಂಗೇನ್ ಸಿಕ್ತು? ತೆಂಗಿನ ಚಿಪ್ಪು ಮಾಮ್. ಬೇಬಿ ಪ್ಲೀಸ್ ಕೂಗಾಡ್ಬೇಡ. ಕಮಲಿ ಟೀಮ್ 100% ತಮಿಳ್ನಾಡು ಟೀಮ್ ಮೇಲೆ ಗೆಲ್ಲೋದಕ್ ಸಾಧ್ಯನೇ ಇಲ್ಲ ಅಂತ ನಾನು ಅನ್ಕೊಂಡಿದ್ದೆ. ನಾವೇನು ಕಷ್ಟಪಡ್ದೇನೆ ಕಮಲಿ ಸೋಲ್ತಾಳೆ ಅಂತ ನಾನು ಯೋಚನೆ ಮಾಡಿದ್ದೆ. ಆದ್ರೆ ಅದೇ ನನ್ನ ಅನಾಲಿಸಿಸ್ ತಪ್ಪಾಯ್ತು. ಒಂದೊಂದ್ಸಲ ತುಂಬಾ ಚೆನ್ನಾಗಿ ಆಡೋನು ಡಕ್ಔಟ್ ಆಗ್ತಾನಲ್ವಾ, ಇದು ಇದು ಹಾಗೇನೆ. ಇಷ್ಟಕ್ಕೆ ನೀನು ಕಮಲಿ ವಿಕ್ಟ್ರಿ ಅಂತ ಡಿಸೈಡ್ ಮಾಡಬೇಡ. ಇನ್ನೂ ಒಂದ್ ಮ್ಯಾಚ್ ಇದೆಯಲ್ಲ. ಅಂದ್ರೆ ಆ ಕಮಲಿ ನೆಕ್ಸ್ಟ್ ಮ್ಯಾಚ್ ಆಡಿದ್ರು ನಿಮ್ಗೆ ಓಕೆನಾ? ಏನ್ ಮಾಮ್ ನೀವು, ಅವ್ರ ಟೀಮ್ಗೆ ಸೆಲೆಕ್ಟ್ ಆದಾಗ್ಲೇ ನನಗ್ ಬೇರ್ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ, ಈಗ ಅವ್ಳು ನನ್ ಕಣ್ ಮುಂದಿನ ಮ್ಯಾಚ್ ಆಡಿ ಗೆದ್ಲು, ನೀವು ಅವ್ಳು ನೆಕ್ಸ್ಟ್ ಮ್ಯಾಚ್ ಆಡಿದ್ರು ಓಕೆ ಅನ್ನೋ ತರ ಮಾತಾಡ್ತಿದೀರಲ್ಲ. ಮೋಸ ಹೋದೆ ಮಾಮ್ ನಾನು, ಮೋಸ ಹೋದೆ. ಬೇಬಿ ಬೇಬಿ ಪ್ಲೀಸ್ ಕಾಮ್ ಡೌನ್. ಸೋಲಿಸ್ಬೇಕು ಅಂದ್ರೆ ಎದುರಾಳಿನೂ ಯುದ್ಧ ಮಾಡ್ಬೇಕು, ನಾವು ಯುದ್ಧ ಮಾಡ್ಬೇಕು. ರಣರಂಗಕ್ಕೆ ಇಳಿದಿರೋ ಮೇಲೆ ದಾಳಿ ಮಾಡೋದು ಯುದ್ಧದ ನಿಯಮನೂ ಅಲ್ಲ, ಆ ಗೆಲುವು ಗೆಲುವೇ ಅಲ್ಲ. ಕಮಲಿ ಆಡ್ಲಿ, ಅದ್ ಹೇಗ್ ಗೆಲ್ತಾಳೋ ನಾನು ನೋಡ್ತೀನಿ. ಪ್ಲೀಸ್ ಮಾಮ್, ನನ್ ಸಮಾಧಾನಕ್ಕೆ ಏನೇನೋ ಹೇಳ್ಬೇಡಿ. ನೀವ್ ಏನು ಮಾಡಲ್ಲ ಅಂದ್ರೆ ನಾನಾದ್ರೂ ಏನಾದ್ರು ಪ್ಲಾನ್ ಮಾಡಕ್ ಬಿಡು. ನಾಟ್ ನೆಸೆಸರಿ. ನೀನ್ ಟೆನ್ಷನ್ ಮಾಡ್ಕೋಬೇಡ, ನೆಕ್ಸ್ಟ್ ಮ್ಯಾಚ್ ಇದೆಯಲ್ಲ, ಆ ಮ್ಯಾಚ್ ನಮ್ದೆ. ಅಂದ್ರೆ ನಾನ್ ಎಲ್ಲಾ ಪ್ಲಾನ್ ಮಾಡಿದ್ದೀನಿ. ಏನ್ ಪ್ಲಾನ್ ಮಾಮ್? ಹೇಳ್ತೀನಿ. Excuse me, doctor. Shall I come in? Oh, Rishi. Bunny. Heli, yen vishya? Yenilla, doctor. Yerad mur dininda avagavag tale sut batayittu ateya. Sari. Neevu bunny. Check up maadbirana. Rishi, neevu ille kootiri. Sure, ma'am. Thank you.
ಕೂತ್ಕೊಳ್ಳಿ. ನರ್ಸ್ ಬ್ಲಡ್ ಡ್ರಾ ಮಾಡ್ಕೊಳ್ಳಿ. ಬಿಪಿನೂ ನಾರ್ಮಲ್ ಆಗಿದೆ. ರಿಷಿ, ಕಂಬ್ಳಿ ಅವ್ರಿಗೆ ಏನು ತೊಂದರೆ ಇಲ್ಲ, ಅವ್ರು ಆರಾಮಾಗಿದ್ದಾರೆ. ಬಿಸಿಲಲ್ಲಿ ಜಾಸ್ತಿ ಓಡಾಡೋದ್ ಬೇಡ, ಅವರು ರೆಸ್ಟ್ ತಗೊಳ್ಳಿ. ನಾಳೆ ರಿಪೋರ್ಟ್ ಬಂದ್ಮೇಲೆ ನಾನು ನಿಮಗೆ ತಿಳಿಸ್ತೀನಿ. ಓಕೆ ಡಾಕ್ಟರ್. ಅಮರ್, ಏನ್ ಗೊತ್ತಾ? ಏನ್ ಚಿನ್ನ, ಮೂವಿ ಸಕ್ಕದಾಗಿತ್ತಲ್ಲ. ಮೂವಿ ವಿಷಯ ಬಿಡು, ಕಂಬ್ಳಿ ಮ್ಯಾಚ್ ವಿನ್ ಆದ್ಲಂತೆ. ಕಂಬ್ಳಿ ಮ್ಯಾಚ್ ವಿನ್ ಆದ್ಲಾ? ಹ್ಮ್. ನನ್ ತಂಗ್ಯಾವ ಅಂದ್ರೆ ಸುಮ್ನೆನಾ? ಸೂಪರ್ ಅವಳು, ಅವಳು ಕಾಲಿಟ್ಟ ಕಡೆಯೆಲ್ಲ ಗೆಲ್ವೆ. ಹ್ಞೂ ಅಮರ್, ತುಂಬಾ ಖುಷಿ ಆಗ್ತಿದೆ. ಪಾಪ, ಇಷ್ಟು ದಿನ ಕಂಬ್ಳಿ ಬರೀ ನೋವೇ ಅನ್ಭವಿಸಿದ್ಲು, ಈಗ ಈ ಗೆಲುವಿಂದ ತುಂಬಾ ಖುಷಿ ಆಗಿರ್ತಾಳ ಅವಳು. ಅಣ್ಣನು ಅಷ್ಟೇ ಫುಲ್ ಖುಷಿ ಆಗಿರ್ತಾನೆ. ಆದ್ರೂ ಚಿನ್ನ, ಪಾಪ ಕಂಬ್ಳಿಗೆ ಅಜ್ಜಿ ಎಷ್ಟೆಲ್ಲ ತೊಂದರೆ ಕೊಟ್ರು. ನೆಕ್ಸ್ಟ್ ಮ್ಯಾಚ್ ವಿನ್ ಆಗ್ಲಿ, ಅವಾಗ ಅಜ್ಜಿಗೆ ಸರಿಯಾಗಿ ಉತ್ತರ ಕೊಟ್ಟಂಗಾಗತ್ತೆ. ಕಂಬ್ಳಿಗೆ ನೋವು ಕೊಟ್ನಲ್ಲ ಅಂತ ಅಜ್ಜಿಗೆ ಅರ್ವಾಗ್ಬೇಕು ಅಲ್ವಾ ಚಿನ್ನ? ಹ್ಞೂ ಅಮರ್, ನಂಗೂ ಅದೇ ಆಸೆ. ಎಲ್ರೂ ಅವ್ರ ಕೈಯಲ್ಲಿರೋ ಅಧಿಕಾರ ಅಂತಸ್ತುನೆಲ್ಲ ಯೂಸ್ ಮಾಡ್ಕೊಂಡು ಕಂಬ್ಳಿಗೆ ತೊಂದರೆ ಕೊಟ್ಟವ್ರೇನೆ. ಆದ್ರೆ ಕಂಬ್ಳಿ ಅವಳಿಗಿರೋ ಟ್ಯಾಲೆಂಟ್ ಇಂದ ಎಲ್ರಿಗಿಂತ ಎತ್ತರವಾಗಿ ಬೆಳಿತಾಳೆ. ನೋಡ್ತಾ ಇರು ಅಮರ್, ಈ ಸರಿ ಮ್ಯಾಚ್ ನ ಕಂಬ್ಳಿನೇ ವಿನ್ ಆಗೋದು. ಎಷ್ಟಾದ್ರೂ ಯಾರ ತಂಗಿ ಹೇಳು? ಅಮ್ಮರ್ ತಂಗಿನಮ್ಮ. ಅಮ್ಮ, ಇದೇ ಖುಷಿಗೆ ಪಾನಿಪುರಿ ಕೊಡ್ಸು ನಡಿ. ಅಷ್ಟೇ ತಾನೆ ಬಾಚಿನ, ಪಾನಿಪುರಿ ಏನು, ಪಾನಿಪುರಿ ಅಂಗಡಿನ ಇಟ್ಕೊಡ್ತೇನೆ ನಿನಗೋಸ್ಕರ ಬಾ. ಗುಡ್ ಮಾರ್ನಿಂಗ್ ಗರ್ಲ್ಸ್. ಎಲ್ಲಿ ಕಮಲಿ ಬಂದಿಲ್ವಾ? ಇನ್ನು ಬಂದಿಲ್ಲ ಮ್ಯಾಮ್. ಓಕೆ ಸರಿ, ಹಾಗಾದ್ರೆ ನೀವು ವಾರ್ಮ್ ಅಪ್ ಮಾಡ್ತಾ ಇರಿ, ಬಂದು ಜಾಯಿನ್ ಆಗ್ತಾಳೆ. ಕಮಲಿ ಅವರ, ಏನ್ ರೆಡಿ ಆಗ್ತೀರಾ? ಹ್ಞೂ ಸರ್, ಇವತ್ತು ಮ್ಯಾಚ್ ಆಯ್ತಲ್ವಾ, ನಾನು ಹೋಗ್ಬೇಕು ಸರ್. ಟೈಮ್ ಬೇರೆ ಆಗೋಗೈತೆ, ನಾನು ಹೋಗ್ಬಿಟ್ಟು ಬರ್ತೀನಿ. ಹಾ ಕಮಲಿ ಅವರೇ, ಒಂದ್ ನಿಮಿಷ ನೀವ್ ರೆಸ್ಟ್ ಮಾಡಿ. ನಿನ್ನೆ ಎಲ್ಲ ತಲೆ ಸುತ್ತಾದ ಅಂತ ಹೇಳ್ತಿದ್ರಲ್ಲ, ಈಗ ನೀವ್ ರೆಸ್ಟ್ ಮಾಡಿ ಕಮಲಿ ಅವರೇ. ಸರ್ ನೀವೇನು ಟೆನ್ಷನ್ ಮಾಡ್ಕೊಬೇಡಿ, ಆರಾಮಾಗಿರಿ. ನನಗ್ ಟೈಮ್ ಬೇರೆ ಆಯ್ತೈತೆ. ಹಾ, ಮಧ್ಯಾಹ್ನಕ್ಕೆ ಊಟ ರೆಡಿ ಮಾಡಿವ್ನಿ. ಟೈಮ್ ಟೈಮಿಗೆ ಸರಿಯಾಗಿ ಊಟ ಮಾಡಿ, ನಾನ್ ಬರ್ತೀನಿ. ಕಮಲಿ ಅವರೇ, ನಾನು ಹೇಳೋದನ್ನ ಕೇಳಿ, ಇನ್ನು ರಿಪೋರ್ಟ್ ಬಂದಿಲ್ಲ, ಡಾಕ್ಟರ್ ಕಾಲ್ ಮಾಡಿ ಕನ್ಫರ್ಮ್ ಮಾಡೋ ತನಕ ವೇಟ್ ಮಾಡೋಣ. ಸರ್ ನನ್ಗೇನು ಆಗಿಲ್ಲ ಸರ್, ಇವತ್ ನನ್ಗೇನು ಹುಷಾರ್ ತಪ್ಪದಂಗ ಅನ್ನಿಸ್ತಾ ಇಲ್ಲ. ಏನಾರ ಆದ್ರೆ ನಂಗೆ ಗೊತ್ತಾಯ್ತಲ್ವಾ? ಅದು ಅಲ್ದೆ ಇವತ್ ಸಂಜೆನೆ ಮ್ಯಾಚ್ ಐತೆ ಸರ್, ನಾನು ಹೋಗ್ಲೇಬೇಕು. ಸರಿ ಆಯ್ತು, ಆದ್ರೆ ಚಿಕ್ಕ ಅನ್ಕಂಫರ್ಟಬಲ್ ಫೀಲ್ ಆದ್ರೂ ನನಗೆ ಕಾಲ್ ಮಾಡಿ ಹೇಳ್ಬೇಕು. ಹ್ಮ್ ಸರಿ ಸರ್. ಒಂದ್ ನಿಮಿಷ ಕಮಲಿ ಅವರೇ. ಹಲೋ ಡಾಕ್ಟರ್. ಹಾಯ್ ರಿಷಿ. ತಂದೆ ಆಗ್ತಾ ಇದ್ದೀರಾ? ಡಾಕ್ಟರ್ ನೀವು ಹೇಳ್ತಿರೋದು? ಎಸ್, ರಿಪೋರ್ಟ್ ನಾ ಮೇಲ್ ಮಾಡಕ್ ಹೇಳಿದೀನಿ. ಹಾಗೆ ಕಮಲಿ ಅವ್ರಿಗೂ ಕಂಗ್ರಾಟ್ಸ್ ಹೇಳಿ. ಸೊ ಮ್ಯಾಚ್ ಅಂತಿದ್ರಲ್ಲ, ಈ ಟೈಮಲ್ಲಿ ಅವ್ರು ಆಡೋದು ರಿಸ್ಕು, ಆಡೋದು ಬೇಡ ಅಂತ ಹೇಳಿ. ಓಕೆ, ಟೇಕ್ ಕೇರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಕಮಲಿ ಅವರೇ, ಬಂದಿದ್ದೀರಾ? ಮ್ಯಾಚ್ ಶುರು ಮಾಡೋಣ. ಮ್ಯಾಮ್, ಕಮಲಿ ಇನ್ನು ಬಂದಿಲ್ಲ ಮ್ಯಾಮ್. ಸೋ ವಾಟ್,
ಅವಳಿಗೋಸ್ಕರ ನಾವು ಕಾಯೋದ್ ಬೇಡ. ನಿನ್ನೆ ಅವಳು ಚೆನ್ನಾಗಿ ಆಡಿದಾಳೆ ಅಂತ ತಲೆಗೆ ಹತ್ತಿರ್ಬೇಕು, ಅದಕ್ಕೆ ಇವತ್ ನಮ್ಮನ್ನ ವೇಟ್ ಮಾಡಿಸ್ತಿದ್ದಾಳೆ. ನಾವ್ಯಾರು ಅವಳನ್ನ ವೇಟ್ ಮಾಡೋದ್ ಬೇಡ, ಶುರು ಮಾಡೋಣ. ಮ್ಯಾಮ್, ಕಮಲಿ ಅವತ್ತು ಲೇಟ್ ಆಗಿ ಬರೋಳಲ್ಲ, ಅವಳು ಬರಬಹುದು. ನೀವೆಲ್ಲರೂ ಯಾಕೆ ಅವಳನ್ನ ಡಿಪೆಂಡ್ ಆಗಿದ್ದೀರಾ? ನಿಮ್ ಆಟ ನೀವ್ ಆಡಿ, ನಿಂತ್ಕೊಳ್ಳಿ ಬನ್ನಿ, ನಾವ್ ಆಡೋಣ. ಇನ್ ಮುಂದೆ ಈ ತಲೆ ಸುತ್ತದೆಲ್ಲ ಕಾಮನ್. ಅಂದ್ರೆ? ಅಯ್ಯೋ ಕಮಲಿ ಅವರೇ, ಈ ತರದ ವಿಷಯಗಳೆಲ್ಲ ಹೆಂಡತಿ ಗಂಡನ್ ಹೇಳೋದು ಕಾಮನ್, ಆದ್ರೆ ನಮ್ ವಿಷಯದಲ್ಲಿ ಉಲ್ಟಾ. ಅದೇನು ಅಂತ ಹೇಳಿ ಸರ್, ನಂಗೆ ಒಂದು ಅರ್ಥ ಆಯ್ತಿಲ್ಲ. ಕಮಲಿ ಅವರೇ, ನೌ ವಿ ಆರ್ ತ್ರೀ, ನಿಮ್ ಹೊಟ್ಟೆಲಿ ನಮ್ ಪಾಪು ಬೆಳೀತಿದೆ. ರಿಷಿ ಸರ್. ಎಸ್ ಕಮಲಿ ಅವರೇ, ನನ್ನ ಅಪ್ಪ ಆಗ್ತಿದ್ದೀನಿ. ಸರ್ ನಿಜನಾ? ಎಸ್ ಕಮಲಿ ಅವರೇ. ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಕಮಲಿ ಅವರೇ? ತಲೆ ಸುದ್ದಂಗ ಆಗ್ತಿದ್ಯಾ? ಇಲ್ಲ ರಿಷಿ ಸರ್, ನನ್ಗಾಗ್ತಿರೋ ಖುಷಿಗೆ ತಲೆನೇ ಓಡ್ತಿಲ್ಲ. ಕಮಲಿ ಅವರೇ, ಇನ್ ಮುಂದೆ ನೀವು ಎಕ್ಸ್ಟ್ರಾ ಕೇರ್ ತಗೋಬೇಕು. ಈಗ ನೀವೊಬ್ರೆ ಅಲ್ಲ, ನಿಮ್ ಒಳಗಡೆ ಇನ್ನೊಂದ್ ಜೀವ ಬೆಳೀತಿದೆ. ಸರ್ ಒಂದ್ ನಿಮಿಷ. ಹಲೋ, ಎಲ್ಲಿದ್ಯಾ ಕಮಲಿ? ಇಟ್ಸ್ ಗೆಟಿಂಗ್ ಲೇಟ್, ಪ್ರಾಕ್ಟೀಸ್ ಬಾ. ಇವತ್ತಿನ ಮ್ಯಾಚ್ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ ಗೊತ್ತಿದ್ಯಲ್ವಾ? ಇಡೀ ಟೀಮ್ ನಿನ್ ಮೇಲೆ ಡಿಪೆಂಡ್ ಆಗಿದೆ ಅಂತ ಮರ್ತು ಹೋದ್ಯಾ? ನೀನ್ ಚೆನ್ನಾಗ್ ಆಡ್ತೀಯ, ಟೀಮ್ ಸೋಲು ಗೆಲುವು ನಿನ್ ಕೈಲಿದೆ ಅಂದ್ ಮಾತ್ರಕ್ಕೆ ಎಲ್ರನ್ನು ಇಷ್ಟ ಕಾಯಿಸೋದು ಸರಿಯಲ್ಲ ಕಮಲಿ. ಇಟ್ಸ್ ನಾಟ್ ಫೇರ್, ಕಮ್ ಫಾಸ್ಟ್. ಆಯ್ತು ಮೇಡಮ್, ಬರ್ತೀನಿ. ಓಕೆ. ಕಮಲಿ ಅವರ, ಯಾಕೆ ಡಲ್ ಆಗೋದ್ರಿ? ಸರ್, ಕಬಡ್ಡಿ ಮ್ಯಾಚು, ಕೋಚ್ ಫೋನ್ ಮಾಡಿದ್ರು ಸರ್. ಟೀಮಿನ ಸೋಲು ಗೆಲುವು ನಿನ್ ಕೈಯಾಗೈತೆ ಅಂತ ಹೇಳಿದ್ರು. ಇವತ್ ಮ್ಯಾಚ್ ಆಯ್ತಾ ಅಲ್ವಾ ಸರ್, ಅದಕ್ಕೆ ಹೋಗ್ಬೇಕಲ್ವಾ? ಏನ್ ಹೇಳ್ತೀರಾ ಕಮಲಿ ಅವರೇ? ನೀವು ಇಂಟರ್ನ್ಯಾಷನಲ್ ಕಬಡ್ಡಿ ಪ್ಲೇಯರ್ ಆಗ್ಬೇಕು ಅನ್ನೋದು ನನ್ನ ಆಸೆ, ನಿಮ್ಮ ಆಸೆ ಕೂಡ. ಆದ್ರೆ ಈ ಸಿಚುಯೇಷನ್ ಅಲ್ಲಿ ನಾನು ನಿಮ್ಮನ್ನ ಹೇಗ್ ಕಳಿಸ್ಲಿ? ಅಂದ್ರೆ ನಾನು ಮ್ಯಾಚ್ ಆಡಬಾರ್ದು ಅಂತ ಹೇಳ್ತಿದ್ದೀರಾ ಸರ್? ಸರ್, ಲೆಟರ್ ಬಂದಾಗ್ಲೇ ನಾನು ಈ ಮ್ಯಾಚ್ ಆಡಕ್ಕಿಲ್ಲ ಅಂತ ಹೇಳ್ದೆ. ಆದ್ರೆ ನೀವೇ ನನ್ನ ಬಲವಂತ ಮಾಡಿ ಆಡು ಅಂತ ಹೇಳಿದ್ರಿ. ಇವಾಗ ಮ್ಯಾಚ್ ಶುರು ಆಗೋಗೈತೆ. ಒಂದ್ ಮ್ಯಾಚ್ನ ನಾವು ಗೆದ್ದು ಎರಡನೇ ಮ್ಯಾಚ್ನ ಗೆಲ್ಲೇಬೇಕು ಅನ್ನೋ ಜಿದ್ದು ಮತ್ತೆ ಹುರುಪು ಎಲ್ಲರಲ್ಲೂ ಐತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಟೀಮು ನನ್ನೇ ನಂಬ್ಕೊಂಡೈತೆ ಸರ್. ಇದನ್ನ ಅಹಂಕಾರದಿಂದ ಹೇಳ್ತಿಲ್ಲ, ನನ್ನ ಜವಾಬ್ದಾರಿನ ಅರ್ಥ ಮಾಡಿಕೊಂಡು ಹೇಳ್ತೀನಿ. ಇಂಥ ಸಮಯದಾಗೆ ನಾನ್ ಮ್ಯಾಚ್ ಆಡಕ್ ಹೋಗ್ಲಿಲ್ಲ ಅಂದ್ರೆ ನನ್ನ ಟೀಮ್ಗೆ ನಾನು ಮೋಸ ಮಾಡ್ದಂಗೆ ಅಲ್ವಾ ಸರ್? ಕಮಲಿ ಅವರೇ, ನೀವು ಹೇಳ್ತಿರೋದೆಲ್ಲ ನಿಜ. ನಿಮಗೆ ಜವಾಬ್ದಾರಿ ಇದೆ, ನಿಮ್ಮದೇ ಆದಂಥ ಆಸೆ ಇದೆ, ನಾನು ಒಪ್ಕೊಂತೀನಿ. ಆದರೆ ನಿಮ್ಮ ಒಳಗಡೆ ಇನ್ನೊಂದು ಜೀವ ಇದೆ ಕಮಲಿ ಅವರೇ, ಅದ್ರ ಬಗ್ಗೆನೂ ನೀವು ಯೋಚನೆ ಮಾಡಬೇಕಲ್ವಾ? ಸರ್, ನನಗೂ ಮಗು ಅಂದರೆ ಇಷ್ಟನೇ ಸರ್. ಯಾವ ತಾಯಿನೂ ತನ್ನ ಮಗುನ ನಿರ್ಲಕ್ಷ್ಯ ಮಾಡಕ್ಕಿಲ್ಲ. ಇಂಥ ಸಮಯದಾಗೂ
ನಾನು ಈ ಮಾತು ಹೇಳ್ತಿದ್ದೀನಿ ಅಂದ್ರೆ ಈ ಮ್ಯಾಚು ಎಷ್ಟು ಮುಖ್ಯ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಸರ್. ನನಗೆ ನನ್ನ ಮಗುವಿನಷ್ಟೇ ಮುಖ್ಯ, ನನ್ನ ತಾಯಿ ಕೂಡ ಸರ್. ಅಂದ್ರೆ ಈ ಕರ್ನಾಟಕ ಏಟೋ ವರ್ಷಗಳಿಂದ ನಮ್ಮ ಕರ್ನಾಟಕ ಸೋಲ್ತಾನೆ ಬರ್ತೈತೆ ಸರ್. ಆದ್ರೆ ಈ ವರ್ಷ ನಮ್ಮ ನಾಡು ಗೆಲ್ಲೋ ಹಂಗೆ ನಾವು ಆಡ್ಬೇಕು ಸರ್. ಇದು ನನ್ನ ಕನಸು, ದಯವಿಟ್ಟು ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ಸರ್. ಕಮಲಿ ಅವರೇ, ನಮ್ಗಿದೆಲ್ಲ ಅರ್ಥ ಆಗ್ತಿದ, ಆದ್ರೆ ಮ್ಯಾಚ್ ಆಡಿ ನಿಮ್ಗೇನಾರು ಹೆಚ್ಚು ಕಡಿಮೆ ಆದ್ರ ನೋ ಕಮಲಿ ಅವರೇ, ನನ್ನಿಂದ ಸಹಿಸ್ಕೊಳ್ಳೋದಕ್ಕಾಗಲ್ಲ. ಈ ಸಿಚುಯೇಷನ್ ಅಲ್ಲಿ ನೀವು ಹೋಗಿ ಮ್ಯಾಚ್ ಆಡೋದು ನನಗೆ ಸರಿ ಅಂತ ಅನಿಸ್ತಿಲ್ಲ. ಡಾಕ್ಟರ್ ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡಿದ್ದಾರೆ ಮ್ಯಾಚ್ ಕಳಿಸ್ಬೇಡಿ ಅಂತ. ಯಾವ ಪ್ರಾಕ್ಟೀಸು ಬೇಡ, ಯಾವ ಮ್ಯಾಚು ಬೇಡ ಕಮಲಿ ಅವರೇ, ಪ್ಲೀಸ್. ಸರ್, ನೀವೇ ಮಾತು ಹೇಳ್ತಿದ್ದೀರಾ, ನೀವೇ ನಮಗ್ ಪಾಠ ಮಾಡ್ತಾ ಹೇಳ್ತಿರ್ಲಿಲ್ವಾ ಸರ್? ನಮ್ ದೇಶಕ್ಕೋಸ್ಕರ, ನಮ್ ನಾಡಿಗೋಸ್ಕರ ನಾವೇನ್ ಬೇಕಾದ್ರೂ ಮಾಡೋ ಹಂಗಾಗ್ಬೇಕು ಅಂತ. ಈಗ ನಮ್ ದೇಶದ ಋಣಾನ, ನಾಡಿನ ಋಣಾನ ತೀರ್ಸೋ ಅವಕಾಶ ಸಿಕ್ತಾಗ ಕಳ್ಕೊಬಾರ್ದು ಅಂತ ನೀವೇ ಅಲ್ವಾ ಸರ್ ಹೇಳ್ತಿದ್ದು? ಈಗ ನೀವೇ ಅದನ್ನೆಲ್ಲ ಮರೆತು ಕೇವಲ ಒಬ್ಬ ಗಂಡ ಆಗಿ ಮಾತ್ರ ಯೋಚನೆ ಮಾಡ್ತಿದ್ದೀರಲ್ಲ ಸರ್. ನಿಮಗ್ ನೆನಪಾಯ್ತಾ ಸರ್, ಹೋದ ವರ್ಷ ನಮ್ ಕಾಲೇಜ್ ಸ್ಪೋರ್ಟ್ಸ್ನಾಗೆ ಒಂದ್ ಹುಡುಗಿ ಕಾಲ್ಗೆ ಪೆಟ್ಟಾಗಿತ್ತು. ಅವಳು ಆಡಿದ್ರೆ ಮಾತ್ರ ಮ್ಯಾಚ್ನ ಗೆಲ್ಲೋ ಅಂತ ಪರಿಸ್ಥಿತಿ ಇತ್ತು. ಅಂತ ಸಮಯದಾಗೆ ನೀವೇ ಆ ಹುಡುಗಿ ತವ ಹೋಗಿ ಅವಳನ್ನ ಉರಿದುಂಬಿಸಿ ಅವಳು ಮ್ಯಾಚ್ನ ಗೆಲ್ಲೋ ಹಂಗ್ ಮಾಡಿದ್ರಿ. ಅವತ್ತು ನಮ್ ಕಾಲೇಜ್ ಗೆಲ್ಲಿ ಅಂತ ಆಸೆ ಪಟ್ರಿ, ಗೆಲ್ಸಿದ್ರಿ. ಇವತ್ತುವೆ ನಮ್ ರಾಜ್ಯ ಗೆಲ್ಲಿ ಅಂತ ಅನ್ಕೊಳ್ಳಿ ಸರ್, ಗೆಲ್ಸಿ ಸರ್. ನೀವು ಡಿಸೈಡ್ ಮಾಡ್ಬಿಟ್ಟಿದ್ದೀರಾ ಕಮಲಿ ಅವರೇ, ಏನೇ ಆದ್ರೂ ಮ್ಯಾಚ್ ಇಂದ ಹಿಂದೆ ಸರಿಬಾರ್ದು ಅಂತ? ಸರ್, ನನ್ ಮನ್ಸು ಆಡು ಅಂತ ಹೇಳ್ತಾ ಇದ್ದೆ ಸರ್. ಹಂಗಂತ ನನ್ ಮಗುಗೆ ನಾನು ಆಗ್ಲಿ ಅಂತ ಬಯಸಿದ್ದೀನಿ ಅಂತಲ್ಲ, ಇದು ನನ್ ಕನ್ಸೆ, ಕಬಡ್ಡಿನು ನನ್ ಕನ್ಸೆ ಸರ್. ನಾನು ಯಾವ್ದನ್ನು ಬಿಟ್ಕೊಡಕ್ಕೆ ತಯಾರಿಲ್ಲ. ಕಮಲಿ ಅವರೇ, ಇದು ತುಂಬಾ ದೊಡ್ಡ ರಿಸ್ಕ್, ಸ್ವಲ್ಪ ಯೋಚನೆ ಮಾಡಿ ಸರ್. ನಾನು ಕಬಡ್ಡಿಗೋಸ್ಕರ ಎಂತ ರಿಸ್ಕ್ ಬೇಕಾದ್ರೂ ತಗೊಳ್ಳಕ್ಕೆ ರೆಡಿ ಇಲ್ಲಿ ಸರ್. ಟೈಮ್ ಆಯ್ತೈತೆ, ನಾನು ಹೋಗ್ಬಿಟ್ಟು ಬರ್ತೀನಿ.